ನಾನು ನೋಡ್ಕೋತೀನಿ, ಗಂಡನಿಗೆ ಬಿಡು ಅಂತ ಹೇಳ್ತೀನಿ. ಟೇಬಲ್ ಮೇಲೆ ಒಂದು ವೇಲ್ ಇರುತ್ತೆ, ಅದನ್ನು ಇಬ್ಬರು ಎತ್ಕೊಂಡು ಅವನಿಗೆ ಅಲ್ಲೇ ಕ್ಲೀನಾಗಿ ಸಾಯಿಸ್ಬಿಡ್ತಾರೆ. ಅವಳು ಗಂಡನನ್ನೇ ಕೇಳಿದ್ಲು, ನಾನು ನಿನ್ ಜೊತೆ ಇರಲ್ಲ, ನನ್ನನ್ನ ಬಿಟ್ಬಿಡು ಅಂತ. ಪತಿ ಬಿಡೋಲ್ಲ ಅಂದಿದ್ದಕ್ಕೆ ಪ್ರಿಯಕರನೊಂದಿಗೆ ಸೇರಿ ಚಟ್ಟ ಕಟ್ಟಿದ್ಲು. ಯಾರಿಗೂ ಗೊತ್ತಾಗದಂತೆ ಹೈ ಡ್ರಾಮಾವನ್ನೇ ನಡೆಸಿದ್ಲು. ಗಂಡ ಸತ್ತಿರೋ ಸುದ್ದಿನ ಪೊಲೀಸರಿಗೂ ಸಹ ಮುಟ್ಟಿಸಿದ್ಲು. ಆದ್ರೆ ಕಾಕಿಯ ಮುಂದೆ ಹೈ ಡ್ರಾಮಾ ನಡೆಯಲಿಲ್ಲ, ಅವಳ ಅಸಲಿಯತ್ತು ಬಯಲಾಯ್ತು. ಸಹಿಸ್ಬಿಟ್ಟು ಮತ್ತೆ ಬೆಡ್ ಮೇಲೆ ಮಲಗಿಸಿ ನಾರ್ಮಲ್ ಇದ್ದಾನೆ ಅಂತ ತೋರಿಸ್ಲಿಕ್ಕೆ ಒಂದು ಪ್ಯಾಚಪ್ ಮಾಡಕ್ಕೆ ಪ್ರಯತ್ನ ಮಾಡ್ತಾನೆ ಈ ಶ್ರೀನಿವಾಸರು. ಆಮೇಲೆ ಬೆಳಗ್ಗೆ ಮನೆ ಬಿಟ್ಟು ಹೋಗ್ತಾನೆ. ಬೆಳಿಗ್ಗೆ ಬಾಡಿಯಲ್ಲಿ ಎಲ್ಲ ಕಡೆ ಅದು ಲಿಗೇಚರ್ ಮಾರ್ಕ್ ಹತ್ರ ಎಲ್ಲ ಗಾಯಗಳು ಬಂತು, ರಕ್ತ ಬಂತು. ಅದಕ್ಕೆ ಅವ್ರಿಗೆ ಗಾಬರಿ ಆಯಿತು, ಸಮಸ್ಯೆ ಆಗಿದೆ ಅಂತ. ಅವಾಗ ಅವರೆಲ್ಲರಿಗೆ ಹೇಳ್ತಾರೆ ಈ ರೀತಿ ರಾತ್ರಿ ಸತ್ತು ಹೋಗಿದ್ದಾರೆ, ಹೇಗೆ ಗೊತ್ತಿಲ್ಲ. ಆಮೇಲೆ ಲಿಗೇಚರ್ ಮಾರ್ಕ್ ನೋಡಿ, ಇದು ನ್ಯಾಚುರಲ್ ಡೆತ್, ನ್ಯಾಚುರಲ್ ಡೆತ್ ಅಲ್ಲ, ಸಾಮಾನ್ಯವಾಗಿ ಆಗಿರೋದು ಘಟನೆ ಅಲ್ಲ ಅಂತ ಗೊತ್ತಾಯಿತು. ಅದರಿಂದ ತನಿಖೆಯಲ್ಲಿ ಇವೆಲ್ಲ ಕಂಡು ಬಂದಿದೆ. ರಾಗಿನಿ ಮತ್ತು ಪ್ರದೀಪ್ ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ, ಸ್ಮಿತಾ ಮಗಳು 10 ವರ್ಷದ್ದು, ಅರುಣ್ ಮಗ 7 ವರ್ಷದ್ದು. ಇವರಿಗೆ ರಾತ್ರಿ ಪಕ್ಕದ ಮನೆಯಲ್ಲಿ ಅಜ್ಜಿ ಓನರ್ ಯಾರು ಇದ್ದಾರೆ, ಅಡುಗೆ ಮನೆಯದು ಓನರ್, ಅವ್ರ ಮನೆಯಲ್ಲಿ ಟಿ ವಿ ನೋಡೋಕೆ ಕಳಿಸ್ತಾರೆ. ಅವಾಗ ಇಷ್ಟೆಲ್ಲ ಘಟನೆ ನಡೆದಿದೆ. ಅವ್ರು ಬಂದಮೇಲೆ ಅವರನ್ನು ಏನಿಲ್ಲ, ತಂದೆ ಮಲ್ಕೊಂಡಿದ್ದಾರೆ, ನೀವು ಮಲ್ಕೊಳ್ಳಿ ಅಂತ ಹೇಳಿ ಹಾಲಲ್ಲಿ ಮಲಗಿಸ್ತಾರೆ. ಈ ಸೆಲ್ಫಿ ಫೋಟೋದಲ್ಲಿರೋರ ಹೆಸರು ಪ್ರದೀಪ್ ಮತ್ತು ರಾಗಿಣಿ. ಬಾಡಿಗೆ ಮನೆಯಲ್ಲಿ ಇಬ್ರು ಮಕ್ಕಳೊಂದಿಗೆ ಸುಂದರ ಸಂಸಾರ ಕಟ್ಕೊಂಡಿದ್ರು. ಆದ್ರೆ ಗಂಡನಿಗೆ ಕುಡಿಯೋ ಚಟ, ಕುಡಿದು ರಂಪಾಟ ಮಾಡೋದನ್ನ ಹೇಳ್ಕೊಂಡವನ ಜೊತೆಗೆ ಹೆಂಡತಿಗೆ ಶುರುವಾಗಿದ್ದ ಲವ್ ಕೊನೆಗೆ ಅಂತ್ಯ ಕಂಡಿದ್ದು ಮಾತ್ರ ಪ್ರದೀಪನ ಕೊಲೆಯಲ್ಲಿ. ಹೌದು, ಕಾಫಿನಾಡು ಚಿಕ್ಕಮಗಳೂರಿನ ಕಡೂರು ತಾಲೂಕಿನ ಸಖರಾಯಪಟ್ಟಣದ ದೊಡ್ಡಹಟ್ಟಿಯಲ್ಲಿ ನಡೆದಿರೋ ಟ್ರಯಾಂಗಲ್ ಕಹಾನಿ ಇದು. ಪತ್ನಿಯನ್ನು ಬಿಟ್ಟು ಬಿಡು, ನಾನು ಅವಳನ್ನು ಮದುವೆಯಾಗಿ ಮಕ್ಕಳನ್ನು ಸಾಕ್ತೇನೆ ಅಂತ ಹೇಳಿಕೊಳ್ಳುತ್ತಿದ್ದಂತೆ ಶುರುವಾಗಿದ್ದ ವಾರ್ ಪ್ರದೀಪನ ಕೊಲೆಯಲ್ಲಿ ಅಂತ್ಯವಾಗಿದೆ. ಸಖರಾಯಪಟ್ಟಣ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ದೊಡ್ಡಹಟ್ಟಿ ಏರಿಯಾದಲ್ಲಿ ಒಂದು ಕೊಲೆ ಪ್ರಕರಣ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸಖರಾಯಪಟ್ಟಣ ಸ್ಟೇಷನ್ ಅಲ್ಲಿ 139/20 ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದ ಸಾರಾಂಶ ಏನಂದರೆ, ಒಬ್ಬರು ಪ್ರದೀಪ್ ಅಂತ 32 ವರ್ಷದವರು ಮನೆಯಲ್ಲಿ ಮೃತಪಟ್ಟಿರೋ ಅವಸ್ಥೆಯಲ್ಲಿ ಸಿಗ್ತಾರೆ ನಮಗೆ ಮಾಹಿತಿ ಬರುತ್ತೆ. ಆವಾಗ ಸಬ್ ಇನ್ಸ್ಪೆಕ್ಟರ್ ಅಲ್ಲಿ ಹೋಗಿ ನೋಡಿದಾಗ ಅವ್ರ ಕುತ್ತಿಗೆಗೆ ಲಿಗೇಚರ್ ಮಾರ್ಕ್ ಥರ ಇರುತ್ತೆ. ಸುಸೈಡ್ ಹ್ಯಾಂಗಿಂಗ್ ಮಾಡಿ ಸುಸೈಡ್ ಮಾಡಿದ ಮೇಲೆ ಯಾವ ರೀತಿ ಲಿಗೇಚರ್ ಮಾರ್ಕ್ ಇರುತ್ತೆ, ಆ ರೀತಿ ಲಿಗೇಚರ್ ಮಾರ್ಕ್ ಕಾಣುತ್ತೆ. ಹಾಗಾಗಿ ಅವ್ರದ್ದು ಡೆತ್ ಬಗ್ಗೆ ನಮಗೆ ಡೌಟ್ ಬಂತು. ಸೊ ಪ್ರಕರಣ ದಾಖಲಿಸಿ ಕೂಡಲೇ ತನಿಖೆ ಮುಂದುವರಿಸಿದ್ದೀವಿ. ಮುಂದಿನ ತನಿಖೆ ಅಲ್ಲಿ ನಮ್ಗೆ ಕಂಡು ಬಂದಿರೋ ಪ್ರಕಾರ ಏನಂದರೆ, ಇವರು ಪ್ರದೀಪ್ ಅವರ ಹೆಂಡತಿ ರಾಗಿಣಿ ಮತ್ತು ಅವ್ರ ಪರಿಚಯ ಇದ್ದವರು ಒಬ್ಬರು ಶ್ರೀನಿವಾಸ್, ಇಬ್ಬರು 28 ವರ್ಷದವರು, ಇವರಿಬ್ಬರು ಸೇರಿ ಮಾಡಿರೋದು ಕಂಡು ಬಂದಿರುತ್ತದೆ. ಮೇಲ್ನೋಟಕ್ಕೆ ಅವ್ರು ಮಾಡಿರೋದು ಹೇಗೆ ಅಂದರೆ, ಅಲ್ಲಿ ಮನೆಯಲ್ಲಿ ಒಂದು ವೇಲ್ ಇರುತ್ತೆ, ಒಂದು ಬ್ಲ್ಯಾಕ್ ಕಲರ್ದು ಇನ್ನೊಂದು ಗ್ರೀನ್ ಕಲರ್, ಅದನ್ನು ತಗೊಂಡು ಕುತ್ತಿಗೆಗೆ ಹಾಕಿ ಎರಡು ಕಡೆಯಿಂದ ಇದು ಮಾಡಿಕೊಂಡು ಸಾಯಿಸಿರೋದು ಕಂಡು ಬರ್ತಾ ಇದೆ. ಇದಕ್ಕೆ ಹಿನ್ನೆಲೆ ಏನಂದರೆ, ಇವರು ಪ್ರದೀಪ್ ರೆಗ್ಯುಲರ್ಲಿ ಕುಡಿದು ಮನೆಗೆ ಬಂದು ಗಲಾಟೆ ಮಾಡೋರು. ಇತ್ತೀಚೆಗೆ ರಾಗಿಣಿ ಅವರಿಗೆ ಒಂದು ಜಾಬ್ ಸಿಕ್ಕಿತ್ತು, ಹಾಗಾಗಿ ಆ ದುಡಿಮೆಯಿಂದ ಮನೆ ನಡೆಸ್ತಾ ಇದ್ರು. ಕಳೆದ 5-6 ತಿಂಗಳಿಂದ ಶ್ರೀನಿವಾಸ್ ಅವ್ರದ್ದು ರಾಗಿಣಿ ಜೊತೆಗೆ ಪರಿಚಯ ಆಗುತ್ತೆ. ಪರಿಚಯ ಆದಾಗ ರಾಗಿಣಿ ತಮ್ಮ ಸಮಸ್ಯೆನ ಹೇಳಿಕೊಡ್ತಾರೆ. ಆವಾಗ ಅವರು ಇನ್ನೂ ಹತ್ತಿರ ಬರ್ತಾರೆ. ಅದರಿಂದ ಆಯ್ತಮ್ಮ, ನೀನು ನಾನು ಜೊತೆಗಿರೋಣ, ನಿನ್ನ ಮಕ್ಕಳು ನಾನು ನೋಡ್ಕೋತೀನಿ, ಗಂಡನಿಗೆ ಬಿಡು ಅಂತ ಹೇಳ್ತೀನಿ. ನಿನ್ನೆ ರಾತ್ರಿ ಮಕ್ಕಳಿಗೆ ಪಕ್ಕದ ಮನೆಯಲ್ಲಿ ಕಳಿಸ್ಕೊಟ್ಟು ಇವರು 3 ಜನ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಇವರು ಶ್ರೀನಿವಾಸು ಪ್ರತಿಭೆಗೆ ಪ್ರಪೋಸಲ್ ಕೊಡ್ತಾರೆ, ನಿನ್ನ ಹೆಂಡತಿಗೆ ಬಿಟ್ಟು ಹೋಗು, ನಾನು ಮಕ್ಕಳಿಗೆ ಹೆಂಡತಿಗೆ ನೋಡ್ಕೋತೀನಿ, ಇದರ ಹಾಗೆ ಬಿಟ್ಟು ಹೋಗು ಇಲ್ಲಾಂದರೆ ಡೈವರ್ಸ್ ಕೊಡು. ಅವನು ಅದಕ್ಕೆ ಒಪ್ಪಲ್ಲ. ಅವಾಗ ಗಲಾಟೆ ಆಗುತ್ತೆ. ಇವನು ಕುಡ್ದಿರ್ತಾನೆ ಪ್ರದೀಪ, ಅಲ್ಲಿ ಮನೆಯಲ್ಲಿ ಇರ್ತಕ್ಕಂಥ ರಮ್ ಪೌಚನ್ನ ತಗೊಂಡು ಕುಡ್ದಿರ್ತಾನೆ. ಆವಾಗ ಶ್ರೀನಿವಾಸ್ ಮತ್ತು ರಾಗಿಣಿ ಒಂದ್ಸತಿ ಒಂದು ಟಾವೆಲ್ ಬಟ್ಟೆ ತಗೊಂಡು ಅವನ ಮೇಲೆ ಹಾಕಿ ಸ್ಮದರಿಂಗ್ ಮಾಡುತ್ತೆ, ಎಫರ್ಟ್ ಮಾಡ್ತಾರೆ. ಅದು ಸಕ್ಸಸ್ ಆಗಲ್ಲ. ಮತ್ತು ಗಾಬರಿ ಪಟ್ಟು ಈಗ ಇವನು ಎಲ್ಲ ಕಡೆ ಹೋಗಿ ಹೇಳ್ಬಿಡ್ತಾನೆ ಅಂತ ಹೇಳಿ ಅಲ್ಲಿ ಟೇಬಲ್ ಮೇಲೆ ಒಂದು ವೇಲ್ ಇರುತ್ತೆ, ಅದನ್ನು ಇಬ್ಬರು ಎತ್ಕೊಂಡು ಅವನಿಗೆ ಅಲ್ಲೇ ಕ್ಲೀನಾಗಿ ಸಾಯಿಸ್ಬಿಡ್ತಾರೆ. ಇನ್ನು ಪ್ರದೀಪ್ ಮತ್ತು ಆಕೆಯ ಪ್ರಿಯಕರ ಶ್ರೀನಿವಾಸ್ ಇಬ್ರು ಸ್ನೇಹಿತರೆ. ಪ್ರದೀಪನ ಕುಡಿತದ ಚಟದಿಂದ ಬೇಸತ್ತಿದ್ದ ರಾಗಿಣಿ ಶ್ರೀನಿವಾಸ್ನ ಬಳಿ ನಿತ್ಯ ಕಷ್ಟ ಹೇಳ್ಕೊಳ್ತಾ ಇದ್ಲಂತೆ. ನೋವಿಗೆ ಸ್ಪಂದಿಸಿದವನೊಂದಿಗೆ ಲವ್ ಶುರುವಾಗಿಯೇ ಹೋಗಿದೆ. ಭಾನುವಾರ ರಾತ್ರಿ ಶ್ರೀನಿವಾಸ್ ಮನೆಗೆ ಬಂದಿದ್ದ. ರಾಗಿಣಿ ಶ್ರೀನಿವಾಸ್ ಇಬ್ರು ಸೇರಿ ಪ್ರದೀಪ್ಗೆ ನಾವಿಬ್ರು ಮದ್ವೆ ಆಗ್ತೇವೆ, ನೀನು ಡೈವರ್ಸ್ ಕೊಡು ಅಂದಿದ್ದೇ ತಡ. ಪ್ರದೀಪ್ ಇಬ್ಬರ ಮೇಲೆಯೂ ಮುಗಿಬಿದ್ದಿದ್ದಾನೆ. ಇನ್ನೇನು ಜನರಿಗೆ ಗೊತ್ತಾಗುತ್ತೆ ಅಂತ ಇಬ್ರು ಸೇರಿ ವೇಲ್ನಿಂದ ಕುತ್ತಿಗೆ ಬಿಗಿದು ಕೊಲೆ ಮಾಡಿದ್ದಾರೆ. ನಂತರ ಹೈ ಡ್ರಾಮಾವನ್ನೇ ಮಾಡಿರೋ ರಾಗಿಣಿ ಪಕ್ಕದ ಮನೆಯಲ್ಲಿದ್ದ ಮಕ್ಕಳನ್ನು ಮನೆಗೆ ಕರ್ಕೊಂಡು ಬಂದು ಅಲ್ಲಿಯೇ ಮಲಗಿಸಿದ್ದಾಳೆ.
ಬೆಳಗಾಗುವಷ್ಟರಲ್ಲಿ ಕೊಲೆಯಾಗಿರೋ ಜನರಿಗೆ ಗೊತ್ತಾಗೋ ಮುಂಚೆ ಪೊಲೀಸರಿಗೆ ಈಕೆಯೇ ದೂರು ನೀಡಿದ್ದಾಳೆ. ಪೊಲೀಸರು ಎಂಟ್ರಿ ಕೊಟ್ಟಾಗಲೇ ಅವರಿಗೆ ಕನ್ಫರ್ಮ್ ಆಗಿ ಹೋಗಿದೆ, ಇದೊಂದು ನ್ಯಾಚುರಲ್ ಡೆತ್ ಅಲ್ಲ, ಮರ್ಡರ್ ಅಂತ. ರಾಗಿಣಿ ಶ್ರೀನಿವಾಸ್ ಇಬ್ಬರನ್ನು ಅರೆಸ್ಟ್ ಮಾಡಿ ಕಂಬಿ ಹಿಂದೆ ಕಳಿಸಿದ್ದಾರೆ. ಇನ್ನು ಅವನಿಗೆ ಕುಡಿಯೋ ಚಟ, ಈಕೆಗೆ ಹೊಸ ಲವ್ ಚಿಗುರೊಡಗಿತ್ತು. ನ್ಯೂ ಲೈಫ್ ಶುರು ಮಾಡೋಣ ಅಂತ ಹೋಗಿ ಗಂಡನನ್ನೇ ಕೇಳಿದ್ಲು. ಗಂಡ ಎರಿಗೆ ಬೀಳ್ತಾ ಇದ್ದಂತೆ ಆತನಿಗೆ ಚಟ್ಟ ಕಟ್ಟಿ ಜೈಲು ಸೇರಿದ್ರು. ಅಪ್ಪ ಕೊಲೆಯಾದ, ಅಮ್ಮ ಜೈಲು ಸೇರಿದ್ಲು. ಇಬ್ರು ಮಕ್ಕಳು ಮಾತ್ರ ಅನಾಥರಂತೆ ಬದುಕುವಂತಾಗಿರೋದು ಮಾತ್ರ ದುರಂತವೇ ಸರಿ. ನ್ಯೂಸ್ ಬ್ಯೂರೋ, ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.